ಸರ್ಕಾರಿ ನೌಕರರ ಮುಷ್ಕರಕ್ಕೆ ಮಣಿದಂತ ರಾಜ್ಯ ಸರ್ಕಾರ ವೇತನವನ್ನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದೆ। ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡಾ 17 ರಷ್ಟು ವೇತನವನ್ನ ಹೆಚ್ಚಳ ಮಾಡಿ ಹಣಕಾಸು ಇಲಾಖೆ ಅಧಿಕೃತವಾದಂತ ಆದೇಶವನ್ನ ಪ್ರಕಟ ಮಾಡಿ ಹಣಕಾಸು ಇಲಾಖೆಯ ಅಧೀನ ಕಾರ್ಯದರ್ಶಿ ಜಯಶ್ರೀ ಅವರು ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ। ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುವಂತೆ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ। ಈ ಆದೇಶ ಹೊರಡಿಸಿದಂತ ನಂತರದಲ್ಲೇ ಸರ್ಕಾರಿ ನೌಕರರು ತಮ್ಮ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ। ಹಾಗಾದ್ರೆ ರಾಜ್ಯ ಸರ್ಕಾರದ ಆದೇಶದಲ್ಲಿ ಇರೋದೇನು, ಯಾರ್ಯಾರಿಗೆ ಇದರಿಂದ ಸಹಾಯ ಆಗುತ್ತೆ, ಯಾರ್ಯಾರು ಇದರ ಲಾಭವನ್ನ ಪಡೆಯಲಿದ್ದಾರೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನೀಡತಾ ಹೋಗ್ತೀವಿ। ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಡೀಟೇಲ್ಸ್ ನ ಕೊಡ್ತಾರೆ। ಶಿವಪ್ರಸಾದ್, ರಾಜ್ಯ ಸರ್ಕಾರ ಹೊರಡಿಸಿರುವಂತ ಇವತ್ತಿನ ಈ ಆದೇಶದಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ, ಯಾರ್ಯಾರು ಇದರ ಅಂಡರ್ ನಲ್ಲಿ ಬರಲಿದ್ದಾರೆ? ಶಿವಪ್ರಸಾದ್, ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಶೇಕಡಾ 17 ರಷ್ಟು ವೇತನವನ್ನ ಹೆಚ್ಚಳ ಮಾಡಿರತಕ್ಕಂತ ರಾಜ್ಯ ಸರ್ಕಾರದ ಈ ನಿರ್ಧಾರ ಏನಿದೆ, ಇದರಿಂದ ಸಹಜವಾಗಿ ರಾಜ್ಯ ಸರ್ಕಾರದ ಎಲ್ಲಾ ನೌಕರರು ಕೂಡ ಈ ವ್ಯಾಪ್ತಿಗೆ ಬರಲಿದ್ದಾರೆ। ಪ್ರಮುಖವಾಗಿ ಈಗಾಗಲೇ 7ನೇ ವೇತನ ಆಯೋಗವನ್ನ ಜಾರಿಗೊಳಿಸಬೇಕು ಅಂತಕಂತ ಬಿಗಿಪಟ್ಟೆ ಏನಿತ್ತು, ಈ ವಿಚಾರಕ್ಕೆ ಸಂಬಂಧ ರಾಜ್ಯ ಸರ್ಕಾರ ಈಗ ಪ್ರತ್ಯೇಕವಾಗಿ ಅಂದ್ರೆ 7ನೇ ವೇತನ ಆಯೋಗಕ್ಕೆ ಪ್ರತಿ ಬದಲಿಯಾಗಿ ಅಂದ್ರೆ 7ನೇ ವೇತನ ಆಯೋಗ ಸದ್ಯಕ್ಕೆ ಆಯೋಗವನ್ನ ಅಕ್ಸೆಪ್ಟ್ ಮಾಡತಕ್ಕಂತ ವಿಚಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ರಾತ್ರಿಯಿಂದನೂ ಕೂಡ ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿಎಂ ಸಭೆಯನ್ನ ಮಾಡಿದ್ರು। ಆ ಸಂದರ್ಭದಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಅಂದ್ರೆ 7ನೇ ವೇತನ ಆಯೋಗ ವನ್ನ ರಚನೆ ಮಾಡತಕ್ಕಂತ ವಿಚಾರಕ್ಕೆ ಏನಿದೆ, ಅದರ ಶಿಫಾರಸುಗಳನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಪ್ರತಿಯಾಗಿ ಬೇರೆದೇ ಒಂದು ಮಾರ್ಗವನ್ನ ಹುಡುಕೋಣ ಅಂದ್ರೆ ಸದ್ಯಕ್ಕೆ ಈಗ ಸರ್ಕಾರಿ ನೌಕರರ ಏನು ಮುಷ್ಕರ ಏನಿದೆ ಇದನ್ನ ಶಮನ ಮಾಡಬೇಕು ಅಂತಕಂತ ನಿಟ್ಟಿನಲ್ಲಿ ಸಿಎಂ ಮಹತ್ವದ ಆದೇಶವನ್ನ ಕೈಗೊಂಡ್ರು। ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶೇಕಡಾ 17 ರಷ್ಟು ಅನ್ನೋ ಮೂಲ ವೇತನ ಏನಿದೆ ಆ ವೇತನಕ್ಕೆ ಅನುಗುಣವಾಗಿ ಏಪ್ರಿಲ್ 1 ರಿಂದ ಜಾರಿಗೆ ಬರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಹೊರಡಿಸಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡಿದ್ರು। ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲಾ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂತ ಅಂದ್ರೆ ರಾಜ್ಯ ಸರ್ಕಾರದಿಂದ ನೇಮಕವಾಗಿರತಕ್ಕಂತ ಅಧಿಕಾರಿಗಳು ಇರಬಹುದು, ವಿಧಾನಸೌಧ ಸಚಿವಾಲಯ ಸಿಬ್ಬಂದಿ ಇರಬಹುದು, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಸೇರಿದಂತೆ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟಂತ ಯಾವ ಯಾವ ಇಲಾಖೆಗಳಲ್ಲಿ ರಾಜ್ಯಾದ್ಯಂತ ಯಾವ ಯಾವ ಕಚೇರಿಗಳಲ್ಲಿ ಸರ್ಕಾರಿ ಅಧೀನಕ್ಕೆ ಒಳಪಟ್ಟಂತ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಅಧಿಕಾರಿಗಳಿಗೂ ಕೂಡ ಶೇಕಡಾ 17 ರಷ್ಟು ವೇತನ ಅಂದ್ರೆ ಮೂಲ ವೇತನ ಏನು ಪಡೀತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 1 ರಿಂದ ಅನ್ವಯವಾಗುವಂತೆ ಶೇಕಡಾ 17 ರಷ್ಟು ಹೆಚ್ಚಳ ವೇತನದ ಹೆಚ್ಚಳವನ್ನ ಪಡೆಯಲಿದ್ದಾರೆ। ಸದ್ಯ ಇದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಗೂ ಕೂಡ ಈಗ ಈ 7ನೇ ಶೇಕಡಾ 17 ರಷ್ಟು ವೇತನ ಹೆಚ್ಚಳದ ಲಾಭವನ್ನ ಪಡೆಯೋದರ ಜೊತೆಗೆ ಶೇಕಡಾ 17 ರಷ್ಟು ಏನಿದೆ ಅಂದ್ರೆ 7ನೇ ವೇತನ ಆಯೋಗಕ್ಕೆ ಅನುಗುಣವಾಗಿ ಅದಕ್ಕೆ ಪ್ರತಿಯಾಗಿ ಬದಲಿ ಮಾರ್ಗವಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ। ಶೇಕಡಾ 40 ರಷ್ಟನ್ನ ಏರಿಕೆ ಮಾಡಬೇಕು ಅಂತಕಂತ ಒತ್ತಡ ಇದ್ದರು ಸಹಿತವಾಗಿ ಸದ್ಯ ತಾತ್ಕಾಲಿಕವಾಗಿ ಶೇಕಡಾ 17 ರಷ್ಟನ್ನ ಏರಿಕೆ ಮಾಡೋದ್ರ ಮುಖಾಂತರ ಏಪ್ರಿಲ್ 1 ರಿಂದ ಅನ್ವಯವಾಗುವಂತೆ ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ ಇದರ ಲಾಭವನ್ನ ಪಡೆಯಲಿದ್ದಾರೆ ಅಂತಕಂತ ಮಾಹಿತಿಗೆ ಲಭ್ಯವಾಗ್ತಾ ಇರತಕ್ಕಂತದ್ದು ವಿದ್ಯಾಶ್ರೀ। ಥ್ಯಾಂಕ್ ಯು ಶುಭಸಾ, ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।